ಹಿರಿಯ ಅಧಿಕಾರಿಗಳೇ, ನನ್ನ ಸ್ನೇಹಿತರಾದಂಥ ಗಣೇಶ್ ಚಿನ್ನಯ್ಯರೇ, ಮತ್ತು ಸ್ನೇಹಿತರ ನಾನು ಇಲ್ಲಿ ಬರಲಿಕ್ಕೆ ಅವರೇ ಮೂಲ ಕಾರಣ. ಅವರು ಬಿಡಲೇ ಇಲ್ಲ, ನನಗೆ ಬರಲೇಬೇಕು ಅಂತ ಹೇಳಿದರು. ಈ ಒತ್ತಾಯಪೂರ್ವಕವಾಗಿ ನನ್ನ ಕರೆ ತಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಭಾಳ ಒಂದು ಅದ್ಭುತವಾದಂಥ ಅನುಭವ. ನನ್ನ ಬಾಲ್ಯ ಇವರೆಲ್ಲ ಇಲ್ಲಿರುವಂಥ ಮಕ್ಕಳ ವಯಸ್ಸಿನಲ್ಲಿ ನನ್ನ ತಂದೆಯವ್ರ ಜೊತೆ ಈ ಗದ್ದೆಗಳಲ್ಲಿ ಓಡಾಡಿದ ನೆನಪು ಮತ್ತೊಮ್ಮೆ ಸಿಗ್ಲಿಕ್ಕೆ ಅವಕಾಶ ಆಯಿತು. ಅದರಿಂದ ತಂದೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಕೃಷಿ ಬಹುಶಃ ಈ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಭವಿಷ್ಯ ಹೊಂದಿರುವ ಯಾವುದಾದ್ರು ಒಂದು ಉದ್ಯಮ ಅಂತ ಹೇಳ್ಬೋದು ಇದ್ದರೆ ಅದು ಕೃಷಿ. ಯಾಕಂದರೆ ಅತಿ ಹೆಚ್ಚು ವೇಗದಿಂದ ಬೆಳೀತಾ ಇರುವಂಥ ಜನಸಂಖ್ಯೆಗೆ ಇವತ್ತು ಆಹಾರ ಕೊಡಬೇಕು, ಫುಡ್ ಪ್ರೊಡಕ್ಷನ್ ಮಕ್ಕಳು ತಿಳ್ಕೊಬೇಕು. ಯಾಕಂದರೆ ನೀವು ಮುಂದೆ ಹೋಗ್ತಾ ನಿಮ್ಮ ಜೀವನದ ಹಾದಿಯನ್ನು ಆಯ್ಕೆ ಮಾಡುವಾಗ ಕೃಷಿಯಲ್ಲಿ ಹಣ ಇಲ್ಲ ಅಂತ ತಿಳ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಕೃಷಿನೇ ಭವಿಷ್ಯ. ಯಾಕಂದರೆ ಇವತ್ತು ಭಾರತ ದೇಶ ಇರ್ಬೋದು, ಚೀನಾ ಇರ್ಬೋದು, ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಚೀನಾ ಮೀರಿಸ್ಬಿಡ್ತದೆ ಜನಸಂಖ್ಯೆಯಲ್ಲಿ. ಮೀರಿಸಿರ್ಬೇಕು ಈಗ ಮೀರಿಸ್ಬಿಡಿ. ಅದರಿಂದ ಇಷ್ಟೊಂದು ದೊಡ್ಡ ಜನಸಂಖ್ಯೆಗೆ ಆಹಾರ ಬೇಕಲ್ಲ, ಏನನ್ನು ತಿಂತಾರೆ, ಊಟ ಮಾಡ್ತಾರೆ. ಅದರಿಂದ ಕೃಷಿಯೇ ಅದಕ್ಕೆ ಆಧಾರ. ಆಹಾರನ ನಾವು ಉತ್ಪಾದನೆ ಮಾಡಬೇಕಂದ್ರೆ ಕೃಷಿ ಮೇಲೆ ನಾವು ಎಲ್ಲರೂ ಕೂಡ ಅವಲಂಬಿಸಬೇಕಾಗುತ್ತೆ. ಅದರಿಂದ ಇದನ್ನು ತಿಳ್ಕೊಂಡು ಇಲಾಖೆಯವರು, ಕೃಷಿ ಇಲಾಖೆಯವರು, ಫಾರೆಸ್ಟ್ರಿ ಕಾಲೇಜವರು, ಡೀನ್ ಅವರು ಬಂದಿದ್ದಾರೆ, ಇವರೆಲ್ಲರೂ ಕೂಡ ಇದರ ಇಷ್ಟೊಂದು ಆಸಕ್ತಿಯನ್ನು ತೋರಿಸಿ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೊಸ ಹೊಸ ತಂತ್ರಜ್ಞಾನ ಕೂಡ ಅವಶ್ಯಕ. ಅದಕ್ಕೂ ಕೂಡ ಇವತ್ತು ಯಂತ್ರಗಳ ಮೂಲಕ ನಾಟಿಯನ್ನು ಮಾಡುವಂಥ ಒಂದು ವಿಸ್ತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಸ್ತರಣಾ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಕೂಡ ಕೋರ್ತೇನೆ. ಕೊಡಗಿನಲ್ಲಿ ಹೆಚ್ಚಾಗಿ ಮೂಲತಃ ನಾವು ಭತ್ತ ಬೆಳೆಯುವಂಥ ಜನ, ಕಾಫಿ ನಂತರ ದಿನಗಳಲ್ಲಿ ಬಂತು ನಮಗೆ. ಮೂಲವಾಗಿ ಇದು ಜಮ್ಮ ಪ್ರದೇಶದಲ್ಲಿ ಗದ್ದೆಗಳನ್ನೇ ಜಮ್ಮ ಅದ್ರ ಜೊತೆಗಿದ್ದಂಥ ಬಾಣೆ ಏನಿರ್ತದೆ ಜಮ್ಮ ಬಾಣೆ, ಅದು ಭತ್ತ ಬೆಳೀಲಿಕ್ಕೆ ಬೇಕಾದಂಥ ಅವಶ್ಯಕತೆ ಆದಂಥ ದನಗಳು ಇದನ್ನು ಮೇಯಿಸ್ಲಿಕ್ಕೆ ಇರುವಂಥ ಅವಶ್ಯಕತೆ ಇದೆ ಅಂತೇಳಿ ಆ ಬಾಣೆಯನ್ನು ಕೂಡ ಅದ್ರ ಜೊತೆಗೆ ಕೊಟ್ಟರು. ನಂತರ ಬೇರೆ ದೇಶದಿಂದ ಬಹುಶಃ ವಿಯೆಟ್ನಾಮ್ ಅಥವಾ ಬ್ರಿಟಿಷರು ಯಾರೋ ತಂದಿದ್ದಾರೆ ಕಾಫಿಯನ್ನು. ಇವತ್ತು ಕಾಫಿ ಕಮರ್ಷಿಯಲ್ ಆಗಿ ಒಳ್ಳೆಯ ಬೆಳೆ ಆಗಿರೋದ್ರಿಂದ ಅದಕ್ಕೆ ನಾವೆಲ್ಲ ಕೂಡ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟು ಬೆಳೆಸ್ತಾ ಇದ್ವಿ. ಆದರೆ ಭತ್ತ ಬೆಳೆಯೋದನ್ನು ಕೂಡ ಮರಿಬಾರ್ದು, ಅದಷ್ಟು ಮರಿಬಾರ್ದು. ಅದೇ ನಮ್ಮ ನೈಜವಾದಂಥ ಮೂಲ, ಅದನ್ನು ಮರಿಬಾರ್ದು. ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೇಕು. ನಾವು ಎಲ್ಲೇ ಬೇರೆ ಏನೇ ಮಾಡ್ತಾಯಿದ್ರು ಕೂಡ, ಕಾರ್ಯಚಟುವಟಿಕೆ ಮಾಡ್ತಾಯಿದ್ರು ಕೂಡ, ಈ ಭತ್ತ ನಾಟಿ ಮಾಡುವಂಥ ಸಮಯದಲ್ಲಿ ಇಲ್ಲಿ ನಾಟಿ ತಮ್ಮ ತಮ್ಮ ಗದ್ದೆಗಳಲ್ಲಿ ಬೆಳೆಯುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಮತ್ತೊಮ್ಮೆ ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ ಕೊಡಗು ಜಿಲ್ಲೆ ಆಗಬೇಕು ಅಂತೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅದಕ್ಕೆ ಪೂರಕವಾಗಿ ಇಲಾಖೆಯವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ನಮ್ಮ ಗಣೇಶ್ ಅವರು ಇದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಜಗಜೀವನರಾವ್ ಕೃಷಿ ಪುರಸ್ಕಾರ ಕೂಡ ಪಡೆದಿದ್ದಾರೆ. ಈ ಥರ ಒಂದು ವ್ಯವಸಾಯ ಮಾಡೋರು, ಕೃಷಿ ಮಾಡೋರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಈ ಪ್ರದೇಶದಿಂದ ಬರಲಿ, ನಾವೆಲ್ಲರೂ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ನಾನು ತಮ್ಮೆಲ್ಲರ ಒಬ್ಬ ಪ್ರತಿನಿಧಿಯಾಗಿ ನನ್ನ ಕೈಯಲ್ಲಾಗುವಂಥ ಸಂಪೂರ್ಣ ಸಹಕಾರವನ್ನು ಕೃಷಿ ಉತ್ಪಾದನೆಗೆ ಕಾಲ ನಮ್ಮ ಭತ್ತ ಉತ್ಪಾದನೆಗೆ ಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ, ಇಲ್ಲಿ ಆರ್ಥಿಕವಾಗಿ ಭತ್ತ ಬೆಳೆಯೋದ್ರಿಂದ ಅನುಕೂಲ ಆಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ಇದೆ. ಅದರಿಂದ ಅಷ್ಟು ಸುಲಭ ಅಲ್ಲ, ನಾನು ಭಾಷಣ ಹೊಡೆದು ಹೋಗ್ಬಿಡ್ಬೋದು, ಆದರೆ ಭತ್ತ ಬೆಳೆಯೋರಿಗೆ ಅದ್ರ ಕಷ್ಟ ಗೊತ್ತಿದೆ. ಅದಕ್ಕೆ ಅದಕ್ಕೆ ಪೂರಕವಾದಂತಹ ಒಂದು ಪ್ರೋತ್ಸಾಹನ ಸರ್ಕಾರದ ಮಟ್ಟದಿಂದ ಕೂಡ ಕೊಡಬೇಕು ಅಂತ ನಾವು ಮೊದಲು ಒತ್ತಾಯ ಮಾಡಿದ್ದೀವಿ. ಈಗ ನಾನು ಕೂಡ ಸರ್ಕಾರದಲ್ಲಿದ್ದೀನಿ, ಆ ಒತ್ತಾಯವನ್ನು ಸರ್ಕಾರದ ಮುಂದೆ ಇಡ್ತೀನಿ. ಮುಂದಿನ ದಿವಸಗಳಲ್ಲಿ ಅವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಸರ್ಕಾರ ಕೂಡ ಅನ್ನಭಾಗ್ಯ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ, ಇವತ್ತು ಅನ್ನಭಾಗ್ಯದಲ್ಲಿ ನಾವು ಅಕ್ಕಿಯನ್ನು ಕೇಂದ್ರದಿಂದ ತರಲಿಕ್ಕಾಗ್ತಾಯಿಲ್ಲ, SEIನವ್ರು ಕೊಡಲ್ಲ ಅಂತ ಹೇಳಿದ್ರೆ ಇಲ್ಲೇ ಬೆಳೆಸಿ ಇಲ್ಲಿಯೇ ಜನರಿಗೆ, ಬಡ ಜನರಿಗೆ ಕೊಡುವಂಥ ವ್ಯವಸ್ಥೆ ಆದರೆ ಅದು ಕೃಷಿಕರಿಗೆ ಮತ್ತು ನಮ್ಮ ಸರ್ಕಾರದ ನೀತಿಗೆ ಎರಡಕ್ಕೂ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಮಾಡ್ಬೋದು. ಈ ದಿಕ್ಕಿನಲ್ಲೂ ಕೂಡ ನಾವು ಮುಂದೆ ಕೆಲಸ ಮಾಡೋಣ.
ಅದರಿಂದ ತಮಗೆಲ್ಲರೂ ಕೂಡ ಶುಭವನ್ನು ಕೋರ್ತಾ ನಿಮ್ಮ ಈ ಕಾರ್ಯಕ್ರಮ ಅತಿ ಹೆಚ್ಚು ಯಶಸ್ಸನ್ನು ಕಂಡು ಕೊಡಗಿನಾದ್ಯಂತ ನಾವು ಭತ್ತ ಮತ್ತು ಬೇರೆ ಎಲ್ಲ ಕೃಷಿ ಪರ ಚಟುವಟಿಕೆಗೆ ಜನರಿಗೆ ಪ್ರೋತ್ಸಾಹವನ್ನು ಕೊಡುವಂತಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಅದರಿಂದ ತಾಯಿ ಕಾವೇರಮ್ಮೆ ಇಲ್ಲಿ ಹೆಚ್ಚು ಮಳೆಯನ್ನು ಕೊಡಲಿ, ಬೆಳೆಯನ್ನು ಕೊಡಲಿ, ಜನರಿಗೆ ಆರ್ಥಿಕವಾದಂಥ ಭದ್ರತೆಯನ್ನು ಕೊಡಲಿ, ಸುಭದ್ರವಾದಂಥ ಜೀವನವನ್ನು ಕೊಡಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.